ಮಾಜಿ ಡಿಸಿಎಂ ಕೆಎಸ್ ಈಶ್ವರಪ್ಪ ಸಾಕಷ್ಟು ವಿವಾದಾತ್ಮಕ ಹೇಳಿಕೆಗಳಿಗೆ ಯಾವತ್ತೂ ಕೂಡ ಹೆಸರಾಗಿರ್ತಾರೆ. ಅವರ ನಾಲಿಗೆ ಹೇಗೆ ಬೇಕಾದರೂ ಟರ್ನ್ ಆಗಬಹುದು. ಈಗ ಮತ್ತೊಂದು ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದೇನಪ್ಪ ಅಂದರೆ, ನಮಗೆ ಒಂದೇ ಹೆಂಡತಿ ಇದ್ದರೆ ಮುಸ್ಲಿಮರಿಗೆ 25 ಹೆಂಡತಿರಿರ್ತಾರೆ, ಅದಕ್ಕಾಗಿ ಮುಂದಿನ ದಿನಗಳಲ್ಲಿ ಏಕರೂಪ ಕಾನೂನು ಬರುತ್ತೆ, ಇಲ್ಲಿ ಅನ್ನ ತಿಂದು ನಮ್ಮಂಗೆ ಇರಬೇಕು, ಎಲ್ಲರೂ ಸಮಾನರು ಅಂತ ಮಾಜಿ ಡಿಸಿಎಂ ಕೆಎಸ್ ಈಶ್ವರಪ್ಪ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ವಿವಾದಾತ್ಮಕ ಹೇಳಿಕೆ ಆಗಿದೆ. ಕೊಪ್ಪಳದಲ್ಲಿ ಬಿಜೆಪಿ ಕಾರ್ಯಕರ್ತರ ಸಭೆಯಲ್ಲಿ ಮಾತನಾಡಿದ ಅವರು, ಸುಳ್ಳಿಗೆ ಇನ್ನೊಂದು ಹೆಸರೇ ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್. ಇನ್ನೂ ಒಂದು ತಿಂಗಳ ಅವಕಾಶ ಕೊಡ್ತೇವೆ, ಜುಲೈ 4ರೊಳಗೆ ಗ್ಯಾರಂಟಿಗಳನ್ನು ಜಾರಿ ಮಾಡಿದರೆ ವಿಧಾನಸಭೆ ಒಳಗೂ ಹೊರಗೂ ಬಿಡಲ್ಲ, ಹುಲಿಗೆಮ್ಮನ ಮೇಲೆ ಆಣೆ ಮಾಡಿ ಹೇಳ್ತೇನೆ, ಮುಂದೆ ರಾಜ್ಯದಲ್ಲಿ ಬಿಜೆಪಿ, ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಬಂದೇ ಬರುತ್ತೆ ಅಂತ ಹೇಳಿದರು. ರಾಜ್ಯದಲ್ಲಿ ಬಿಜೆಪಿ ಬರಬೇಕಂದ್ರೆ ಇನ್ನೂ 5 ವರ್ಷ ಆಗಬೇಕು, ಆಮೇಲೆ ಒಂದು ತಿಂಗಳು ಟೈಮ್ ಕೊಡ್ತೀನಿ ಅಂತ ಹೇಳಿದ್ರು. ಜುಲೈ 4ರೊಳಗಡೆ ಅಂತ ಹೇಳ್ತಾರೆ, ಇನ್ನು 10 ದಿನಗೂ ಟೈಮ್ ಇಲ್ಲ, ಜುಲೈ 4ರೊಳಗಡೆ ಇನ್ನು 10 ದಿನ ಟೈಮ್, ಎಕ್ಸಾಕ್ಟ್ ಟೈಮ್ 10 ದಿನ ಇದೆ, ಒಂದು ತಿಂಗಳು ಅಂತ ಹೇಳ್ತಾರೆ ಹಿಂಗೆ ಅಂತ. ಇನ್ನು ಈ ಸರ್ಕಾರ 5 ವರ್ಷ ಇರೋದಿಲ್ಲ, ಈಗಾಗಲೇ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ನಡುವೆ ಮುಖ್ಯಮಂತ್ರಿ ರೇಸ್ ನಡೀತಾ ಇದೆ. ಚುನಾವಣೆಯಲ್ಲಿನ ಸೋಲಿಗೆ ನಾವು ಹೆದರುವ ಪ್ರಶ್ನೆಯೇ ಇಲ್ಲ. ಈ ಹಿಂದೆ ಲೋಕಸಭಾ ಚುನಾವಣೆಯಲ್ಲಿ ಕೇವಲ ಇಬ್ಬರು ಗೆದ್ದಿದ್ದರು, ವಿಧಾನಸಭಾ ಚುನಾವಣೆಯಲ್ಲಿ ಕೂಡ ಇಬ್ಬರು ಗೆದ್ದಿದ್ದ ಕಾಲ ಇತ್ತು, ಎದೆಗೊಂದಿಲ್ಲ, ನಾವು ತೋರಿಸ್ತೀವಿ ಏನು ಅಂತ, ಪಕ್ಷವನ್ನು ಕಟ್ಟಿ ಅಂತ ಹೇಳಿದ್ದಾರೆ. ನೋಡಬೇಕು ಅವರ ಹೇಳಿಕೆಗಳು. ಸೊ ಒಂದು ಕಡೆ ಅವ್ರದೇ ಗೊಂದಲ ಇದೆ ಅಂತ ಕಾಣಿಸ್ತಾ ಇದೆ, ಸರ್ಕಾರ ಹೆಚ್ಚು ದಿನ ಉಳಿಯೋಲ್ಲ, CM ರೇಸ್ ನಡೀತಾ ಇದೆ, ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಅಂತ CM ರೇಸ್ ಎಲ್ಲ ಆಗೋಗಿದೆ, ಇನ್ನೂ 2.5 ವರ್ಷ ಏನು ಚೇಂಜಸ್ ಆಗಲ್ಲ ಅಂತ ಅವ್ರಿಗೂ ಗೊತ್ತು. ಅದು ರಾಜಕಾರಣದ ಹೇಳಿಕೆಯಾಗಿ ಕೊಳ್ಳಲೇಬೇಕಾಗುತ್ತೆ. ಇದು ಅದಾದಮೇಲೆ ಇದೊಂದು ಏನು, ನಮಗೆ ಒಬ್ಬರೇ ಹೆಂಡ್ತಿರು, ಅವ್ರಿಗೆ 25 ಜನ ಹೆಂಡ್ತಿರು ಮುಸ್ಲಿಮರಿಗೆ ಅಂತ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಮಗೆ ಒಂದೇ ಹೆಂಡ್ತಿ ಇದ್ದರೆ ಮುಸ್ಲಿಮರಿಗೆ 25 ಹೆಂಡ್ತಿರ್ತಾರೆ ಅಂತ. ಸೊ ಇದು ಯಾಕೆ ಅತಿ ಆಯಿತು, ಒಂದು ಸಮುದಾಯವನ್ನು ಭಾವನೆಗಳಿಗೆ ಧಕ್ಕೆ ತರುವಂಥ ಹೇಳಿಕೆ. ಸೊ ಮೊದಲ ಥರ ಇಲ್ಲ ಅಂದ್ಕೊಳ್ತೀವಿ ಈಗ 25 ಜನ ಹೆಂಡ್ತಿರಂತ, ಯಾಕಂದ್ರೆ ಸಾಕಬೇಕಲ್ವಾ. ಸೊ ಕಷ್ಟ ಆಗುತ್ತೆ. ಸೊ ಸದ್ಯಕ್ಕೆ ವಿವಾದ ಆಗಿದೆ ಈಶ್ವರಪ್ಪ ಅವರ ಹೇಳಿಕೆ. ನೋಡೋಣ ಏನ ಮುಂದಿನ ದಿನಗಳಲ್ಲಿ ಯಾವ ಥರ ಟರ್ನ್ ತಗೊಳ್ಳುತ್ತೆ ಅಂತ. ಇನ್ನು ಮುಂದಿನ